ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यकेशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ॐ नारायण नारायण नारायण। ಶಾಂಡಿಲ್ಯ ವಿದ್ಯಾ ಛಂದೋಗ್ಯದಲ್ಲಿ ನಾ ಹೇಳ್ತಾ ಇದ್ದೀವಿ, ಪರಮಾತ್ಮನನ್ನು ಉಪಯೋಗದಿಂದ ಕರ್ತ ಅಂದರೆ ಏನು, ಅದು ಭಾಷ್ಯಕಾರರು ಹೇಳಿದ್ದಾರೆ. ಪ್ರತಿಯೊಂದು ಪದಾರ್ಥದಲ್ಲಿ ಅಣುವಣುವಿನಲ್ಲಿ ತಾನೇ ಆಗಿದ್ದಾನೆ ಎಂದ ಅರ್ಥ ಅಷ್ಟೇ. ಪ್ರತಿಯೊಂದು ಅಣುವಣು ತಾನೇ ಆಗಿದ್ದಾನೆ ಎಂದ ಅರ್ಥ ಅಷ್ಟೇ. ಅದನ್ನೇ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಕರ್ತಾ ಇದೆ. ಏಕೆಂದರೆ ನಾಮ ಜ್ಞಾನಕಾಂಡದಲ್ಲಿ ನಾಮರೂಪ ಜಗತ್ತನ್ನು ಬಾಧಿತವಾಗಿ ತೋರ್ಕೊಳ್ತಾ ಇದ್ದಾನೆ, ಬಗೆ ಬಗೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಇದು ಇಲ್ಲಿ ಸೃಷ್ಟಿಯ ತಾತ್ಪರ್ಯ ಒಟ್ಟು ನೋಡಬೇಕು. ಇನ್ನೊಂದೇನೆಂದರೆ ಆ ಪರಮಾತ್ಮನ ಒಂದೊಂದು ವ್ಯಕ್ತಿಯನ್ನು ಒಟ್ಟು ಪರಮಾತ್ಮನ ಅವಯವವಾಗಿ ನೋಡಬೇಕು, ವ್ಯಾಪಕ ಪರಮಾತ್ಮ. ಇನ್ನೊಂದೇನೆಂದರೆ ಆ ವ್ಯಾಪಕ ಪರಮಾತ್ಮ ನಾವು ನೋಡುವಾಗ ವ್ಯವಹರಿಸುವಾಗ ಯಾವ ಯಾವ ವಸ್ತು ವ್ಯಕ್ತಿ ಜೊತೆಗೆ ನಾವು ವ್ಯವಹಾರ ಮಾಡ್ತಾ ಇದ್ದೀವೋ ಈ ಒಬ್ಬೊಬ್ಬ ವ್ಯಕ್ತಿಯೂ ತಾನೇ ಆಗಿದ್ದಾನೆ, ಒಬ್ಬೊಬ್ಬ ವ್ಯಕ್ತಿಯೂ ತಾನೇ. ಉದಾಹರಣೆಗೆ ನರ್ತಕಿ ನೃತ್ಯ ಮಾಡುವಾಗ ನೃತ್ಯದಲ್ಲಿ ಅನೇಕ ಭಂಗಿಗಳನ್ನು ಧರಿಸಿದ್ದಾರೆ. ಇದರಲ್ಲಿ ಈ ಎರಡು ದೃಷ್ಟಿಪಾಸನಕ್ಕೆ ತಜ್ಜಲಾನ್ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇದರಲ್ಲಿ ಶಾಂತ ಉಪಾಸೀತ ಅಂದರೆ ರಾಗದ್ವೇಷಗಳನ್ನು ಬಿಟ್ಟು ಪ್ರೀತಿಯಿಂದ, ಅಂದರೆ ಒಂದು ನಿಷ್ಕಲ್ಮಶ ನಿರ್ಮಲವಾದ ಪ್ರೀತಿಯಿಂದ ತೋರಿಸಿಕೊಳ್ಳುವ ಪ್ರೀತಿ ಅಲ್ಲ. ಭಗವಂತನ ಮೇಲೆ ಭಕ್ತಿ ಎಂಬುದು ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕಲ್ಲ, ಭಗವಂತನಿಂದ ಏನೋ ನಮಗೆ ಬೇಕು ಎಂದಲ್ಲ, ಕೇವಲ ಪ್ರೀತಿಯಲ್ಲೇ ಒಂದು ಆನಂದ ಅಲ್ಲ. ಭಗವಂತನ ಪ್ರೀತಿ ಎಂಥದ್ದಂದರೆ ಆ ಪ್ರೀತಿ ಮೂಲಕ ಪರಮಾತ್ಮ ಮೇಲೆ ಪ್ರೀತಿ. ಪರಮಾತ್ಮ ಇದೆಲ್ಲ ನಮಗೆ ಒಂದು ಲೀಲಾ ಮಾತ್ರವಾಗಿ ನಮಗೆ ತೋರಿಸ್ತಾನೆ. ನಮ್ಮ ಸಂಬಂಧ ನೇರಾಗಿ ಪರಮಾತ್ಮನೇ, ಇವರೆಲ್ಲರೂ ಆ ಲೀಲೆಯಲ್ಲಿ ಮಧ್ಯದಲ್ಲಿ ಅಷ್ಟೇ ಇದ್ದಾರೆ. ಆ ಲೀಲಾ ನಡೆಸುವುದಕ್ಕೆ, ಪರಮಾತ್ಮಗೆ ಪ್ರೀತಿ ತೋರಿಸುವುದಕ್ಕೆ ಮಧ್ಯದಲ್ಲಿ ಒಂದು ಕಾಣಿಕೆ ವಸ್ತು. ನಾವೊಂದು ಕಾಣಿಕೆ ವಸ್ತುವನ್ನು ನಮಗೆ ಪ್ರಿಯವಾದ ವ್ಯಕ್ತಿಗೆ ಕೊಡಬೇಕೆಂದರೆ ನಮಗೆ ವಸ್ತು ಮೇಲೆ ಪ್ರೀತಿ ಇಲ್ಲ, ಈ ವಸ್ತುವನ್ನು ಯಾರಿಗೆ ಕೊಡ್ತೀವೋ ಅವರ ಮೇಲೆ ಪ್ರೀತಿ. ಆ ನಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೆ ವಸ್ತುಗಳು ಸಾಧನ ಮಾತ್ರ ಅಲ್ಲ, ನಮಗೆ ಪ್ರೀತಿಯು ಶುರುವಾತ. ರಾಗದ್ವೇಷ ಹಿಗ್ಗುವುದು ಕುಗ್ಗುವುದು ಹರ್ಷ ವಿಷಾದ ಎಲ್ಲ ಆಗುತ್ತದೆ. ಏನು ಮಾಡಿದರೂ ಬಿಡಲ್ಲ ನೋಡಿ, ಜನರನ್ನು ನೋಡಿ, ಅವರನ್ನು ಅವರಿಗೋಸ್ಕರ ವ್ಯಕ್ತಿಯನ್ನು ವ್ಯಕ್ತಿವಾಗಿ ವ್ಯಕ್ತಿಯಾಗಿ ನೋಡಿ ಪ್ರೀತಿ ಮಾಡಿಕೊಂಡರೆ ರಾಗದ್ವೇಷ ತಪ್ಪಲ್ಲ, ಜಗಳ ತಪ್ಪಲ್ಲ. ಜನರಲ್ಲಿ ನೋಡಿ ಎಷ್ಟು ಮಾಡಿದರು ಏನೇನೋ ಮಾಡುವಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ಲ ಮಾಡಿ 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 ಕೊನೆಗೂ ಇವರನ್ನು ಇವರಾಗಿ ಅಲ್ಲ, ಇವರನ್ನು ನಿಮಿತ್ತವಾಗಿ ಮೂಲ ಪ್ರೀತಿ ಅಲ್ಲಿ ಯಾವಾಗ ಮಾಡ್ಕೊಳ್ತಿರೋ ನಿಜವಾಗಿ ದುಃಖ ಹೋಗುತ್ತೆ. ಅಷ್ಟುವರೆಗೂ ಹಿಂದಿನ ಸಲ ಯಾವಾಗಲೂ 100 ಕೊಟ್ಟರು, ಇಷ್ಟು ದಿವಸ ನಂತರ 100 ಕೊಡೋದು ಅಲ್ಲವೇ, ಇನ್ನೊಂದು ಸಲ ಹೆಚ್ಚಾಗಲ್ಲ. ಆದರೆ ವಸ್ತುವು ಸುಮ್ಮನೆ ಪ್ರೀತಿಯನ್ನು ಪ್ರಕಟಿಸುವ ಸಾಧನ ಮಾತ್ರ, ನಿಮಿತ್ತ ಮುಖ್ಯ, ಅವರ ಪ್ರೀತಿ ಮುಖ್ಯ. ಅಂದರೆ ವಸ್ತುವನ್ನು ಸುಮ್ಮನೆ ವಾಹಕ, ಏನು ಕೊಟ್ಟರು ಎಷ್ಟು ಕೊಟ್ಟರು ನಮಗೆ ಪರವಾಗಿಲ್ಲ, ಅವರ ಹೃದಯ ಮುಖ್ಯ. ಅವರಿಗೆ ನಾವಂದರೆ ಎಷ್ಟು ಪ್ರೇಮ ನೋಡು, ಅದು ಮುಖ್ಯ. ಅಯ್ಯೋ ನೀವು ಬರುವುದೇ ನಮಗೆ ಆನಂದ, ನಿಜವಾಗಿ ಸಜ್ಜನರು ನೋಡಿ ಹೇಗೆ ಮಾಡ್ತಾರೆ, ನಮಗೆ ಅದೇ ಆನಂದ. ನೀವು ಕೊಟ್ಟರೆ ಪರವಾಗಿಲ್ಲ, ನೀವು ಕೊಟ್ಟಿದ್ದವನ್ನು ಆಧರಿಸಿ ತಗೊಳ್ತೀವಿ, ಏನಿದೆ ನಾವು ನೋಡಲ್ಲ, ಎಷ್ಟೇ ಇರಲಿ ನೀವು ಕೊಟ್ಟಿದ್ದೀರಲ್ಲ ನಮಗೆ ಅದೇ ಆನಂದ. ಅದು ಒಬ್ಬೊಬ್ಬ ವ್ಯಕ್ತಿ ನೋಡಲ್ಲ ಅಲ್ಲವೇ, ಅವರು ಸ್ವಲ್ಪ ಇವರು ಸ್ವಲ್ಪ ಕೊಡ್ತಾರೆ, ಎಲ್ಲರೂ ಕೊಟ್ಟಿದ್ದು ಯಾರು ಎಷ್ಟು ಕೊಡ್ತಾರೆ ನೋಡಲ್ಲ. ಎಲ್ಲರೂ ಕೊಟ್ಟಿದ್ದು ನಮ್ಮ ಜೀವನ ನಿರ್ವಹಣೆ ಆದರೆ ಏನೋ ಸ್ವಲ್ಪ ವಸ್ತ್ರ ಭೋಜನ ಸಿಕ್ಕಿದ್ರೆ ಸಾಕಾಯಿತು, ಎಲ್ಲರೂ ಸಜ್ಜನರೇ, ಅವರವರ ಪಾಪ ತೋಚಿದ್ದು ಭಕ್ತಿಯಿಂದ ಕೊಟ್ಟರು ನೋಡ್ತಾ ಹೋದರೆ ದುಃಖ ಸಂಸಾರ. ಹಾಗೆ ಇವರೆಲ್ಲರೂ ಬಗೆ ಬಗೆ ಜನರು, ಭಗವಂತ ಒಬ್ಬೊಬ್ಬರ ಮೂಲಕ ಒಂದೊಂದು ಬಗೆ ಮಾಡಿಸ್ತಾನೆ ಅಷ್ಟೇ. ಇದೆಲ್ಲ ನಿಮಿತ್ತ ಮೂಲ ಪರಮಾತ್ಮನೇ.
ಇವರೆಲ್ಲ ಅಂದರೆ ಇನ್ನೊಬ್ಬರ ಮೂಲಕ ಮಾಡ್ತಾನೆ, ಇನ್ನೊಬ್ಬರ ಮೂಲಕ, ಇನ್ನೊಬ್ಬರ ಮೂಲಕ. ಹೇಗಾದರೂ ನಮಗೆ ನೇರಾಗಿ ಸಂಬಂಧ ಭಗವಂತ, ಇದು ಮುಖ್ಯ ಅಲ್ಲವೇ? ಇದು ಇರುವುದು ಹೀಗೆ ತಜ್ಜಲಾಂ ಎಲ್ಲವೂ ಪರ ಸರ್ವಂ ಕಲ್ವಿದಂ. ಇದು ಟೆಕ್ನಿಕಲ್ಲಿ ಗೊತ್ತೆ, ಅವರಿಲ್ಲದಿದ್ದರೆ ಮತ್ತೆ ಯಾರು? ನೋಡಿ, ಭಗವಂತನೇ ಮೋಸ ಮಾಡಿದರೆ ನಿಮಗೆ ಬೇರೆ ಯಾರು ಗತಿ ಇಲ್ಲ. ಈಗ ಮೋಸ ಮಾಡಿದರೆ ಮತ್ತೆ ಅವರೇ ಬಂದು ಆ ಮೋಸ ಬಿಡಿಸಿ ಮತ್ತೆ ನಮ್ಮನ್ನು ಪ್ರೀತಿ ಮಾಡಬೇಕೇ ಹೊರತು ಮತ್ತೆ ಮೂರು ಇನ್ನೊಬ್ಬ ವ್ಯಕ್ತಿ ಇಲ್ಲ. ಭಗವಂತನಿಂದ ಹೆಚ್ಚು ಪ್ರೀತಿ ಮಾಡ್ತಾರೆ ಮಿಕ್ಕ ಜನ, ಮತ್ತೆ ಮಾಡುವುದು ಭಗವಂತನೇ. ಆದ್ದರಿಂದ ಏನು, ನೀನೇ ಗತಿ ಪ್ರಭು, ನೀನೇ ಗತಿ. ಈಗ ತೊಂದರೆ ಕೊಟ್ಟರೂ ಮತ್ತೆ ಈ ತೊಂದರೆಯಿಂದ ಬಿಡಿಸಿ, ನನಗೆ ಈ ದುಃಖವನ್ನು ಬಿಡಿಸಿ, ನನಗೆ ಆನಂದವನ್ನು ಉಂಟು ಮಾಡುವುದು ಮತ್ತೆ ನೀನು. ಅತ್ಯಾಗಲೇ ಆದರೆ ಹೃದಯದ ಸಂಬಂಧವಿರಲಿ, ಇದು ದೂರವಾಗಿರಬಹುದು, ದೂರವಾಗಿರಬಹುದು. ಮೊನ್ನೆ ಬಂದರೆ ನೀನು ನಿಜವಾಗಿ, ಮೊನ್ನೆ ಒಂದೇ ದಿವಸ ರಾತ್ರಿ ಬಂದರೆ ಹೋಗಿದ್ದ ಸ್ವಾಮೀಜಿಯನ್ನು ನೇರಾಗಿ ನೋಡಿದರಂತೆ. ಸ್ವಾಮೀಜಿ ಕೆಲವು ತಿಂಗಳಿದ್ದು ಸೇವೆ ಮಾಡಿದ್ದರಂತೆ. ಅವರಿಗೆ ಸ್ವಾಮೀಜಿ ಹೆಸರು ಕೇಳಿದರೆ ಸಾಕು, ಅವ್ರಿಗೇನು ವೇದಾಂತ ಪುಸ್ತಕಗಳು ಹೆಚ್ಚು ಬರಲ್ಲ. ಸ್ವಾಮೀಜಿ ಬರೆದಿರುವ ಭಜನೆಗಳನ್ನು ಹಾಡುತ್ತಾನೆ. ಆ ಭಜನೆಗಳು ಅವರು ಹಾಡಿದರೆ ಆ ಒಂದೊಂದು ಮಾತಿನಲ್ಲಿರುವ ಭಾವ ಅವರ ಬಾಯಿಯಿಂದ ಹೃದಯದಲ್ಲಿ ಬರುತ್ತಾ ಇದೆ, ಹಾಗೆ ಹಾಡ್ತಾನೆ ಅವರು. ನಮಗೇನು ಗೊತ್ತಿಲ್ಲ, ಹೆಚ್ಚು ಪುಸ್ತಕ ಓದೋಕ್ಕಾಗಲ್ಲ ನಮಗೆ. ಸ್ವಾಮೀಜಿ ನೇರಾಗಿ ನೋಡಿದ್ದೇನೆ, ಅವರು ಭಜನೆ ಹೇಳುತ್ತಿದ್ದರು, ಅದು ನಾನು ಕೇಳಿದ್ದೇನೆ. ಆದರೆ ಸ್ವಲ್ಪ ಜಾರಿದರೂ ಪರವಾಗಿಲ್ಲ, ಮೊದಲು ಸ್ವಲ್ಪ ಜಾಗರಣವಾದರೆ ಈಗ ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ತಾ ಓದುತ್ತಾ ಓದುತ್ತಾ ಇದ್ದರೆ ಅದೇ 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 ಬರ್ತಾ ಇರುತ್ತೆ. ಆದರೆ ನೋಡಿಕೊಳ್ಳೋದು ಏನೆಂದರೆ, ಅದು ಮತ್ತೆ ಸಾಯಬಾರದು, ಅದು ಮತ್ತೆ ನಿದ್ದೆ ಹೋಗಬಾರದಲ್ಲಿರುವುದು, ಇನ್ನೊಂದು ಸಾಧಕರ ಜೊತೆಗಿರುವುದು. ಇದನ್ನೇ ಒಂದು ಸಲ ಜಾಗರಣವಾಗಿದ್ದು ಅದು ನಿದ್ದೆ ಹೋಗದಂತೆ ನೋಡ್ಕೊಳ್ತಾ ಇದೆ. ಸ್ವಲ್ಪ ಕಡಿಮೆ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಫ್ಲಕ್ಚುವೇಟ್ ಆಗ್ತದೆ. ಸಾಧಕರಿಗೆ ಮೊದಲು ಸ್ವಲ್ಪ ಫ್ಲಕ್ಚುವೇಟ್ ಆಗ್ತದೆ, ನಂತರ ಸ್ಥಿರವಾಗಿ ನಿಲ್ಲುತ್ತದೆ. ನಂತರ ಉಚ್ಚಕೋಟಿ ಸಾಧಕರಾದಾಗ ಮೊದಲು ಅಷ್ಟಬಾರದು ಅಂದರೆ ಅರ್ಥವೇನು? ಜಾರುವುದೆಂದರೆ ಎಲ್ಲಿಗೆ? ಹೃದಯ ಮಟ್ಟದ ಭಾವದಿಂದ ಇಂದ್ರಿಯ ಮಟ್ಟದ ಸುಖಕ್ಕೆ ಜಾರಬಾರದು. ಇಂದ್ರಿಯ ಮಟ್ಟದ ಸುಖವನ್ನು ಆಸ್ವಾದಿಸಬೇಡಿ. ಕಣ್ಣಿಗೆ ಕಂಡು ಬಂದರೆ ಯಾವುದೇ ಸುಂದರ ವಸ್ತುವು, ಇದು ಭಗವಂತನ ಮಹಿಮೆ ನೋಡಿ, ಭಗವಂತನ ಅನುಗ್ರಹ, ಅವರ ಶಕ್ತಿ, ಅವರ ಸೌಂದರ್ಯ, ಅವರ ಮಹಿಮೆ ಈಗ ಈಗ ಮಾಡ್ತಾ ಇದ್ದ. ಸೊ ಭಾವ ಭಗವಂತನ ಮೇಲೆ ಇದೆ. ಕಣ್ಣಿಗೆ ಕಂಡು ಬರುವ, ಕಿವಿಗೆ ಸುಂದರವಾಗಿ ಕೇಳಿ, ಸ್ಪರ್ಶ ಸುಖವಾಗಿದ್ದು, ನಾಲಿಗೆಗೆ ಮಯ ಪುರುಷ ಕ್ರತುಮಯ ಪುರುಷ ಮನುಷ್ಯ ಕ್ರತು. ಕ್ರತು ಅಂದರೆ ಒಂದು ಸಂಕ. ಭಗವದ್ಗೀತೆಯಲ್ಲಿ ಶ್ರದ್ಧಾಮಯೋಯಂ ಪುರುಷ ಕ್ರತುಮಯ. ಕ್ರತು ಅಂದರೆ ಮನಸ್ಸಿನ ಭಾವನೆ, ಒಂದು ನಿಶ್ಚಯ. ನಾವು ಯಾವುದು ಪ್ರೀತಿ ಆಗಲಿ, ಭಕ್ತಿ ಯಾವುದು ಮಾಡ್ಕೊಳ್ತೀವೋ, ಒಂದು ನಿಮ್ಮ ಇಷ್ಟ ದೇವತಾ ರಾಮ ಕೃಷ್ಣ ಶಿವ ಅವರ ಪ್ರೀತಿ ಎನ್ನುವುದು ಹೃದಯದ ಭಾವ. ಬಾಹ್ಯ ಯಾವುದೋ ಒಂದು ಕ್ರಿಯಾರೂಪದಲ್ಲಿ ಪ್ರಕಟವಾಗುತ್ತೆ. ಅಂದರೆ ಒಂದು ರೂಪದಲ್ಲೇ ಪ್ರೀತಿಯನ್ನು ನೋಡ್ತೀವಿ. ರೂಪ ಇಲ್ಲದಿದ್ದರೆ ಪ್ರೀತಿ ಹೇಗೆ ನೋಡುವುದು? ಪ್ರೀತಿ ಹೃದಯದ ಭಾವ, ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅದನ್ನು ನಾವು ಹೇಗೆ, ನಾವು ಉದಾಹರಣೆ ಹೇಳ್ತೀನಿ, ಒಂದು ಮನಸ್ಸಿನ ಭಾವಕ್ಕೆ ಒಂದು ಬಾಯಿ ಮಾತು ಹೇಳ್ತೀವಿ ನೋಡಿ. ಪ್ರೇಮ ಎಂದು ಒಂದು ಶಬ್ದ, ಅದಕ್ಕೆ ಪ್ರೇಮ ಎಂದು ಭಾವ. ಪ್ರೇಮ ಭಾವ ಅರ್ಥವಾಗುವುದಕ್ಕೆ ಪ್ರೇಮ ಎಂದು ಮಾತು, ಅದಕ್ಕೆ ಹೆಸರು ಹೇಳ್ತೀವಿ. ಹೆಸರು ನಾಮ ರೂಪವಾಗಿ ಅವರ ಅನುಗ್ರಹ ನಮಗೆ ದರ್ಶನಕ್ಕೆ ಬರ್ತದೆ. ಇದನ್ನೇ ಕ್ರತು ಎಂದು ಹೇಳ್ತೀವಿ. ಕ್ರತು ಅಂದರೆ ಯಾವ ಇಷ್ಟ ದೇವತವನ್ನು ಯಾವ ಗುಣದಲ್ಲಿ, ದೇವತಕ್ಕೆ ಯಾವುದೋ ಒಂದು ಗುಣ ಇಟ್ಟುಕೊಂಡು, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಗುಣವನ್ನು ಇಟ್ಕೊಂಡೇ ಆರಾಧನೆ ಮಾಡ್ತೀವಿ. ಆರಾಧನೆ ಅಂದರೆ ಏನು? ಮನಸ್ಸಿನಲ್ಲಿ ಆ ಗುಣವನ್ನು, ಆ ಭಾವನವನ್ನು ಭಾವಿಸಿ ಭಾವಿಸಿ ನಮ್ಮ ಮನಸ್ಸು ಆ ಗುಣವೇ ಆಗಿಬಿಡ್ತದೆ. ಗುಣ ಆಗಿಬಿಟ್ಟು ಭಗವಂತನ ದರ್ಶನ ಅಂದರೆ ಹೇಗಾಗ್ತದೆ ಗೊತ್ತಾ? ನಮ್ಮ ಮನಸ್ಸೇ ಆ ರೂಪವಾಗಿ ತೋರ್ತದೆ ಗೊತ್ತಾ? ನಮ್ಮ ಭಗವಂತವನ್ನು ಯಾವ ರೂಪ, ಯಾವ ಗುಣದಲ್ಲಿ ಚಿಂತನೆ ಮಾಡ್ತೀವೋ, ಭಾವನೆ ಮಾಡ್ತೀವೋ, ಅದೇ ಮಾಡಿ ಅದೇ 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 ನಾವು ಯಾವ ತರಹ ಭಾವನೆಗಳನ್ನು, ಸಂಸ್ಕಾರಗಳನ್ನು, ಕ್ರಿಯೆಗಳನ್ನು ಮಾಡ್ತೀವೋ, ಒಂದೇ ಇಟ್ಕೊಂಡು ಮಾಡಿದರೆ ನಾವು ಒಂದೇ ಆಗ್ತೀವಿ. ಅಂಥ ದರ್ಶನ ನಮಗೆ ಏಕೆ ಆಗ್ತಾ ಇಲ್ಲ ಸಾಮಾನ್ಯರಿಗೆ? ಅಂದರೆ ನಾವು ಒಂದೇ ಸ್ಥಿರವಾಗಿ ಇಟ್ಕೊಳ್ಳಲ್ಲ. ಕೆಲವೊಮ್ಮೆ ಸ್ವಲ್ಪ ಹೊತ್ತು ಅದರ ಮೇಲೆ ಪ್ರೀತಿ, ಸ್ವಲ್ಪ ಹೊತ್ತು ಇದರ ಮೇಲೆ ಪ್ರೀತಿ, ಸ್ವಲ್ಪ ಹೊತ್ತು ಆ ಉದ್ಯೋಗ, ಸ್ವಲ್ಪ ಹೊತ್ತು ಈ ಕೆಲಸ. ನಮ್ಮ ಪ್ರೀತಿ ಅನೇಕ ವಸ್ತುಗಳ ಮೇಲೆ, ಅನೇಕ ಕೆಲಸದಲ್ಲಿ ಬೆಳೆದಿದ್ದಾನೆ. ಹೇಗೆ ತನ್ನನ್ನು ತಾನು ತಯಾರು ಮಾಡಿಕೊಂಡ, ತನ್ನನ್ನು ತಾನು ಒಂದು ಬಗೆಯನ್ನೇ ಅದೇ 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 ಮಾಡಿ ತಯಾರು ಮಾಡ್ಕೊಳ್ತಾನಲ್ಲ, ಈ ತರಹ ಮಾಡುವುದನ್ನು ಕ್ರತು. ಇದೆಲ್ಲ ನಾನು ಸುಮ್ಮನೆ ಕಥೆಗೋಸ್ಕರ ಹೇಳ್ತಾ ಇದ್ದೆ. ಈ ಕ್ರತು ಅಂದರೆ ಏನಂದರೆ ಟೆಕ್ನಿಕಲ್ ಭಾಷೆ, ಟೆಕ್ನಿಕಲ್ ಮಾತು ಇದೆ. ಇದೆ ಮೋಸ ಆಗಿ ತಯಾರಾಗ್ತದೆ ಜನರು ಸಾಮಾನ್ಯವಾಗಿ. ಒಂದೇ ಬಗೆ ಏಕೆ ಆಗಲ್ಲ ಅಂದರೆ, ಲೌಕಿಕರು ಅದು ಸ್ವಲ್ಪ ಇದು ಸ್ವಲ್ಪ ಇದು ಸ್ವಲ್ಪ ಎಲ್ಲ ಮಾಡಿ ಅಸ್ತವ್ಯಸ್ತ ಮಾಡ್ಕೊಳ್ತಾರೆ. ನೀವು ಕೇಳಿರಬಹುದು, ಜ್ಞಾನಕಾಂಡವೇ ಅನುಭವ ಸಮ್ಮತ, ಕರ್ಮ ಉಪಾಸನದಲ್ಲಿ ಅನುಭವವಿಲ್ಲ ವಿಶ್ವಾಸ.
ಸ್ವಲ್ಪ ಇದೇ ವಿಶ್ವಾಸ ಅಲ್ಲ ಎಂದಲ್ಲ. ನಂತರ ಇದು ಅನುಭವವಾಗುತ್ತದೆ. ಆ ಪೂರ್ತಿ ವಿಶ್ವಾಸ ಎನ್ನುವುದು ಆ ಮತಗಳು, ಇಸ್ಲಾಂ ಕ್ರೈಸ್ತ ಮತಗಳು. ಬದುಕಿರುವ ದಿವಸದಲ್ಲೆಲ್ಲ ವಿಶ್ವಾಸನೇ, ಸತ್ತು ಹೋದನೂ ವಿಶ್ವಾಸ, ಕೊನೆಗೆ ಸತ್ತು ಹೋದ ನಂತರ ಆಗುತ್ತದಂತೆ ಏನಾಗುತ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮದು ಅಷ್ಟು ಕುರುಡು ವಿಶ್ವಾಸ ಅಲ್ಲ. ನಮ್ಮ ಕರ್ಮಕಾಂಡ ಉಪಾಸನಾ ಕಾಂಡವು ಭಾವನಾತ್ಮಕ, ಭಾವನವೂ ಒಂದು ಅನುಭವವೇ. ವಿಚಾರ ಹೇಗೆ ಅನುಭವವೋ ಭಾವನವೂ ಒಂದು ಅನುಭವವೇ ನೋಡಿಕೊಂಡು. ನಮ್ಮ ಉಪಾಸನಾ ಶಾಸ್ತ್ರವೂ ಅನುಭವವೇ. ಭಗವದ್ ಶುರುವಾಗ್ತದೆ, ಒಂದು ಚೂರು ಅನುಭವ, ಇನ್ನೊಂದು ಹೆಚ್ಚಿನ ಅನುಭವ. ಈ ಅನುಭವ ಗ್ರ್ಯಾಜುವಲ್ಲಿ ಡೆವಲಪ್ಸ್. ಇದೊಂದೇ ವ್ಯತ್ಯಾಸ. ಅಲ್ಲಿ ಅದೇನು ಸಿದ್ಧ ಅನುಭವ, ಇದು ಸಾಧ್ಯ ಅನುಭವ. ಅನುಭವವನ್ನು ತಿಳ್ಕೊಳ್ತೇವೆ ಜ್ಞಾನದಲ್ಲಿ, ಜ್ಞಾನಕಾಂಡದಲ್ಲಿ, ಅವಸ್ಥಾತ್ರಯ ವಿವೇಕದಲ್ಲಿ ಸಿದ್ಧ ಅನುಭವವನ್ನು ತಿಳ್ಕೊಳ್ತೇವೆ. ಇದು ಸಿದ್ಧ ಅನುಭವ ಅಲ್ಲ, ಸಾಧ್ಯ ಅನುಭವ. ನಿಮ್ಮ ಮನಸ್ಸು ಬದಲಾವಣೆ ಆಗಿ ಶುದ್ಧಗೊಂಡು ಆ ಭಾವನಾತ್ಮಕವಾಗಿ ಒಂದು ಒಂದು ಏನು ಸಕ್ಕರೆಯಿಂದ ಒಂದು ವಸ್ತು ಮಾಡುವತಾ ರೂಪವನ್ನು ಧರಿಸಿ ನಿಮಗೆ ದೇವತಾ ಸಾಕ್ಷಾತ್ಕಾರವಾಗುತ್ತದೆ. ದೇವತಾ ರೂಪವನ್ನು ಧರಿಸಿ ನಂತರ ದೇವತಾ ಲೋಕಕ್ಕೆ ಹೋಗ್ತೀರಿ. ನೀವು ಸ್ವಲ್ಪ ಅಷ್ಟು ಮಧ್ಯೆ ಇರ್ತೀರಿ, ಸ್ವಲ್ಪ ಅದು ಸ್ವಲ್ಪ ಇದು ಸ್ವಲ್ಪ ಅದು ಸ್ವಲ್ಪ ಮಿಕ್ಸ್ಡ್ ಆಗಿರ್ತೀರಿ. ನೀವೊಂದು ಮಿಕ್ಸ್ಡ್ ಮನುಷ್ಯ ಆಗಿಬಿಡ್ತೀರಿ. ಒಂದು ನಾವು ತರ್ಕಶಾಸ್ತ್ರ ಓದುವಾಗ ಬಣ್ಣಗಳು ಎಷ್ಟಿತ್ತು ಅಂದರೆ ಏಳು ಬಣ್ಣಗಳು ಹೇಳುತ್ತಿದ್ದಾರೆ. ಏನು ಒಂದು ಕೆಂಪು ಬಣ್ಣ, ಒಂದು ಹಸಿರು ಬಣ್ಣ, ಇನ್ನೊಂದು ಬಣ್ಣ, ಒಂದೊಂದು ಬಣ್ಣಕ್ಕೆ ಒಂದೊಂದು ಹೆಸರಿಟ್ಟು ಸಂಸ್ಕೃತದಲ್ಲಿ, ಇನ್ನೊಂದು ಚಿತ್ರವರ್ಣ ಎಂದು ಒಂದು ಹೇಳುತ್ತಿದ್ದಾರೆ. ಅಯ್ಯ ಇದೇನಪ್ಪ ಅಂದರೆ ಇದು ಯಾವುದೋ ಒಂದು ವರ್ಣ ಅಲ್ಲ, ನಾಲ್ಕಾರು ಬಣ್ಣ. ಹೆಚ್ಚು ಸ್ವರೂಪವೆಲ್ಲ ಪರಮಾತ್ಮ ನೋಡಿದರೆ ಎಲ್ಲರೂ ನನ್ನವರೇ, ನಾನು ಎಲ್ಲರಿಗೂ ಒಂದು ತಾಯಿಯಾಗಿಬಿಟ್ಟೆ, ಎಲ್ಲರಿಗೆ ನಾನು ಇವರೆಲ್ಲರೂ ನನ್ನ ಮಕ್ಕಳೇ, ನನ್ನ ಕೈಕಾಲುಗಳೇ ಎಂದು ನೋಡಿಕೊಂಡಾಗ ತನ್ನ ತಾಯಿಗೆ ತನ್ನ ಮಕ್ಕಳಲ್ಲಿ ಒಬ್ಬನು ದುಷ್ಟನಾಗಿದ್ದರೂ ತನ್ನ ಮಗೇ ಅನಿಸುತ್ತದೆ. ಇನ್ನೊಬ್ಬ ಮಗುಗೆ ಅನಿಸಬಹುದು ಏನೋ ಅವನಿಷ್ಟು ದುಷ್ಟನಾಗಿದ್ದರೆ ಅವನು. ತನ್ನ ಯೋಚನೆಗಳು, ತನ್ನ ಭಾವನೆ ಆಲ್ ಒಟ್ಟಾಗಿ ಡೈರೆಕ್ಟೆಡ್ ಟುವರ್ಡ್ಸ್ ಒನ್. ಅದಕ್ಕನುಗುಣವಾಗಿ ಕೆಲಸಗಳು, ಅನುಗುಣವಾಗಿ ಎಲ್ಲವೂ, ಅನುಭವವೂ ಅದಕ್ಕನುಗುಣವಾಗಿ ಇರಬೇಕು. ಆವಾಗ ಹೋಲ್ ಪರ್ಸನಾಲಿಟಿ ಮೌಲ್ಡ್ಸ್ ಇಂಟು ಒನ್ ಥಿಂಗ್. ಅದಕ್ಕೆ ಅದರಿಂದ ಯಥಾಕ್ರತು ಅಸ್ಮಿನ್ ಲೋಕೆ ಭವತಿ. ಈ ಲೋಕದಲ್ಲಿ, ಲೋಕ ಅಂದರೆ ಜನ್ಮ, ಇಡೀ ಜನ್ಮದಲ್ಲಿ, ಇಡೀ ಜೀವನದಲ್ಲಿ ನೀವು ಯಾವುದು ತಯಾರು ಮಾಡ್ಕೊಳ್ತಿರೋ, ತಯಾರು ಮಾಡಿ 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 ಕೊನೆಯ ಸಮಯಕ್ಕೆ ಮುಗಿಯುತ್ತದೆ ನಿಮಗೆ. ಆ ತಯಾರಾಗುವುದೆಲ್ಲ ಒಂದು ಸ್ಥಿರ ರೂಪ ಬಂದುಬಿಡ್ತದೆ. ಇಲ್ಲಿ ಹೇಳ್ತಾರೆ ನೋಡಿ, ಭಗವದ್ಗೀತದಲ್ಲಿ ಹೇಳಿದ್ದೆ 8ನೇ ಅಧ್ಯಾಯ ಆಗಲಿದೆ ಎಂದು ಗೊತ್ತಾಗ್ತದೆ. ಅದಕ್ಕೆ ಅನುಗುಣವಾಗಿ ಅವರು ಬಂದು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆಯಾ ಲೋಕದ ದೂತರು ಮೊದಲು, ಫಸ್ಟ್ ಕಾಮನ್ ದೂತರು ಇರುತ್ತಾರೆ. ಯಾರೇ ಸತ್ತು ಹೋಗಲಿ, ಈ ಪಿತೃಲೋಕದ ದೂತರು ಮೊದಲು ಇವರನ್ನು ಇವರನ್ನು ವಾಟ್ ಕಾಲ್ ಹಿಡ್ಕೊಂಡು